ಲುಕ್ ಅಟ್ ದ ಸೈಜ್. ಎಷ್ಟು ದೊಡ್ಡ ಚಪಾತಿ ನೋಡಿ, ಅಷ್ಟು ತೆಳುವಿರುತ್ತೆ, ಅಷ್ಟು ಪ್ರಾಪರಾಗಿ ಮಾಡಿರ್ತಾರೆ. ನಮ್ಮ ಮನೆಗಳಲ್ಲಿ ಆಗಲಿ, ನಮ್ಮ ಬೆಂಗಳೂರು ಕಡೆ ಆಗಲಿ ಈ ಥರ ಅಂತೂ ನಿಮಗೆ ಸಿಗಲ್ಲ. ಇಲ್ಲಿ ಊಟ ಮಾಡಿದ್ರೆ ನಮ್ಮ ಮನೆಯಲ್ಲೇ ನಾವು ಊಟ ಮಾಡಿದ್ವಿ ಅನ್ನೋ ಒಂದು ಫೀಲಿಂಗ್ ಸರ್. ಓಕೆ, ಸಾವಿರ ಜನ ಅಂದರೆ ಮನೆ ಊಟದ ಥರನೇ ಇರುತ್ತೆ. ಪಕ್ಕ ಸರ್, 100%. ಎಲ್ಲ ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ ಕೆ ಎಫ್ ಸಿ. ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ರಾಯಚೂರು ಜಿಲ್ಲೆ ಗೈಸ್, ಮಾನ್ವಿ ಅನ್ನೋ ಒಂದು ಜಾಗ. ಮಾನ್ವಿ ಡಿಗ್ರಿ ಕಾಲೇಜ್ ಆಪೋಸಿಟಲ್ಲೇ 30 ವರ್ಷ ಅಂತ ಹೇಳ್ತಿದ್ದಾರೆ ಒಬ್ಬೊಬ್ಬರು, ಒಬ್ಬೊಬ್ಬರು 20 ವರ್ಷ ಅಂತ ಹೇಳ್ತಾರೆ. ಪ್ರಾಪರ್ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಸಾವಜಿ ತುಂಬ ಫೇಮಸ್ ಅಂತ ಹೇಳಿ ಒಂದು ಜಾಗಕ್ಕೆ ಬಂದಿದ್ವಿ. ಲೊಕೇಶನ್ ಅಡ್ರೆಸ್ಸು ಶ್ರೀ ಶಕ್ತಿ ಸಾವಜಿ ಹೋಟೆಲ್ ಗೈಸ್. ಮೇಯ್ನಾಗಿ ಸಾವಜಿ ಹೋಟೆಲ್ ಏನು ಸ್ಪೆಷಲ್ ಅಂದರೆ ಮಟನ್ ಐಟಮ್ಸ್ಗೆ ಸಿಕ್ಕಾಪಡೆ ಪಾಪ್ಯುಲರ್ ಇವರು. ಮತ್ತು ಮನೆಯಲ್ಲೇ ಮಾಡುವಂಥ ಮಸಾಲೆಗಳನ್ನ ಬಳಸಿ ಮಾಡುವಂಥ ಒಂದು ಐಟಮು, ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ಸೇ ರನ್ ಮಾಡಿಕೊಂಡು ಬರ್ತಾಯಿರ್ತಾರೆ. ಇದೇ ಸಿಂಪಲ್ ಸಾವ್ಜಿ ಕಾನ್ಸೆಪ್ಟ್, ಆ್ಯಂಡ್ ಮನೇಲೇ ಸರ್ವ್ ಮಾಡ್ತಾರೆ. ಸೊ ಅಲ್ಲೇ ಕ್ಲೀನಾಗಿ ಟೇಬಲ್ ಸೆಟಪ್ ಹಾಕಿ ಫುಡ್ಸ್ನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಇವರು ಟೈಮಿಂಗ್ಸು ಮಧ್ಯಾಹ್ನ ಶುರುವಾದರೆ ರಾತ್ರಿ ತನಕ ಇದೆ. ಅಮಾವಾಸ್ಯೆ ಆದರೆ ರಜೆ ಕೊಡ್ತಾರೆ ಇವರು. ನಾರ್ಮಲಾಗಿ ನಾನ್ ವೆಜ್ ಹೋಟ್ಲ್ಗಳ ಥರ ಸಂಡೇ ಇಲ್ಲ ಮಂಡೇ ರಜೆ ಕೊಡೋದು ಆ ಥರ ಕಾನ್ಸೆಪ್ಟ್ನ, ಅಮಾವಾಸ್ಯೆ ಬಂದರೆ ರಜೆ ಬರುತ್ತೆ. ನಾವು ಮಧ್ಯಾಹ್ನ ಊಟ ಮಾಡೋಕ್ಕೆ ಬಂದ್ವಿ. ಸೊ ಬನ್ನಿ, ಓಣ ಅವ್ರ ಹತ್ರ ಮಾತಾಡಿಸಿ ಈ ಜಾಗದ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಂಡು ಅವ್ರನ್ನೇ ಕೇಳಿ ಯಾವ ಟೇಸ್ಟ್ ಮಾಡೋಣ ಅಂತ ಚೆನ್ನಾಗಿರುತ್ತೆ ಅಂತ ಕೇಳಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ಮಾಡ್ತಾರೆ, ಲೈಕ್ ಶೇರು ಕಮೆಂಟು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಓಣ. ಸಿಕ್ಕಾಪಟ್ಟೆ ಬಿಸಿಲು, ಹೆವಿ ಬಿಸಿಲು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ, ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ಸರ್ ಸುಮಾರು 35 ವರ್ಷ ಆಯ್ತು ಸರ್. 35 ವರ್ಷ. ಯಾರು ಶುರು ಮಾಡಿದ್ದು? ನಮ್ಮ ಫಾದರ್ ಅವರು ಸರ್. ತಂದೆ ಶುರು ಮಾಡಿದ್ದು, ಇವಾಗ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಾ? ತಿರ್ಗೊಂಡ್ಮೇಲೆ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ನೀವು ಬಂದಿದ್ದು ಸ್ಟಾರ್ಟ್ ಮಾಡಿದ್ದು? ನಾನು 8 ವರ್ಷ ಇದ್ದೆ ಅವಾಗಿಂದ ಇದನ್ನು ಮಾಡ್ತಾ ಇದ್ದೀನಿ ಸರ್. ಓಕೆ. ಮಮ್ಮಿ, ನಮ್ಮ ಮಮ್ಮಿ ಅವ್ರು ಕರ್ಕೊಂಡು, ಅದೇ ನಮ್ಮ ಮಾವರ ನನ್ನ ಜೊತೆ ಇದ್ದು ಅವ್ರು ಕೂಡ ಸಾಥ್ ಕೊಟ್ಟು ಇದನ್ನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಬಿಸ್ನೆಸ್ ತರ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? 100% ಸರ್. ಮತ್ತೆ ಫ್ಯಾಮಿಲಿಗೋಸ್ಕರ ಸೆಕ್ಷನು ಬೇರೆ ಇದೆ, ಫ್ಯಾಮಿಲಿ ಸೆಕ್ಷನ್ ಇದೆ, ಈ ಸೈಡ್ ಜೆಂಟ್ಸ್ಗೂ ಇದೆ, ಫ್ಯಾಮಿಲಿನೂ ಫ್ಯಾಮಿಲಿಗೂ ಸಪರೇಟ್ ಆಗಿದೆ. ಹೌದು ಸರ್. ಹೌದು. ಓಕೆ, ಏನು ಸ್ಪೆಷಲ್ ಸರ್ ಸಾವ್ಜಿ ಅಂದ್ರೆ? ಏನು ಸ್ಪೆಷಲ್ ಸಾವ್ಜಿ ಅಂದ್ರೆ, ನಾವು ಕ್ಷತ್ರಿಯ ಜನ ಸರ್. ಕ್ಷತ್ರಿಯದವರು. ಓಕೆ. ಆಮೇಲೆ ಪಟೇಗಾರ ಅಂತ ಹೇಳಿ ನಮ್ಗೆ ಹೇಳ್ತಾರೆ. ಓಕೆ. ಮತ್ತೆ ಮಟನ್ ಅದು ಎಲ್ಲ ಎಂದು ಪ್ಯೂರಿಟಿ ಇರುತ್ತೆ ಸರ್. ಏನ್ ಎಲ್ಲ ಐಟಮ್ಸ್ಗಳು ಪ್ಯೂರಿಟಿ ಇರುತ್ತೆ. ನಮ್ಮ ಮನೆಯಲ್ಲಿ ಐಟಮ್ ರೆಡಿ ಮಾಡಿ, ಮಸಾಲೆ ಏನೇ ಇರಲಿ, ಹೊರಗಡೆಯಿಂದ ಏನು ಪ್ಯಾಕೆಟ್ ಅವೆಲ್ಲ ತರಲ್ಲ, ಮನೆಯಲ್ಲೇ ರೆಡಿ ಮಾಡಿ ಕಸ್ಟಮರಿಗೆ ನಾವು ಕೊಡ್ತೀವಿ ಸರ್. ಓಕೆ. ಒಂದು ಕಸ್ಟಮರ್ ಏನು ಫೀಲಿಂಗ್ ಅಂದರೆ, ಇಲ್ಲಿ ಊಟ ಮಾಡಿದ್ರೆ ನಮ್ಮ ಮನೆಯಲ್ಲೇ ನಾವು ಊಟ ಮಾಡಿದ್ವಿ ಅನ್ನೋ ಒಂದು ಫೀಲಿಂಗ್ ಸರ್. ಓಕೆ. ಸಾವ್ಜಿ ಅಂದರೆ ಮನೆ ಊಟದ ಥರನೇ ಇರುತ್ತೆ? ಪಕ್ಕ ಸರ್, 100%. ಓಕೆ. ಆ್ಯಂಡ್ ಏನು ಸ್ಪೆಷಲ್ ಸರ್ ಇಲ್ಲಿ, ಯಾವ ಐಟಮ್ ಸಿಗುತ್ತೆ? ಮಟನ್ ಸಿಗುತ್ತೆ, ಕೈಮಾ ಸಿಗುತ್ತೆ, ಚಿಕನ್ ಸಿಗುತ್ತೆ. ಓಕೆ. ಆಮೇಲೆ ತಲೆ ಮಾಂಸ ಸಿಗುತ್ತೆ, ಬೇಜಾರ್ ಸಿಗುತ್ತೆ, ಆಮೇಲೆ ಲೆಗ್ ಪೀಸು, ಆಮ್ಲೆಟ್. ಓಕೆ. ಆಮೇಲೆ ಎಗ್ ರೋಸ್ಟು, ಎಗ್ ಐಟಮ್ಸ್ ಎಲ್ಲ ಸಿಗುತ್ತೆ ಸರ್. ಓಕೆ. ಆಮೇಲೆ ಚಪಾತಿ ನಮ್ಮ ಮನೆಯಲ್ಲೇ ಮಾಡೋದು ಸರ್, ಎಲ್ಲ ಐಟಮ್ಸ್ಗಳು. ಪ್ರತಿಯೊಂದು ಮನೆಯಲ್ಲೇ ಮಾಡ್ತೀರಾ? ಚಪಾತಿನೂ ಮನೆಯಲ್ಲಿ ಸರ್. ಅದನ್ನು ಮನೆಯಲ್ಲೇ ಎಲ್ಲ ಐಟಮ್ಗಳು ನಾವು ಮನೆಯಲ್ಲೇ ರೆಡಿ ಮಾಡೋದು, ಹೊರಗಡೆಯಿಂದ ಭಾಳ ಕಡಿಮೆ ಸರ್. ಏನು ತರಲ್ಲ ಫುಲ್. ನಾನು ಎಷ್ಟೇ ಸಾವ್ಜಿ ನೋಡಿದ್ರು ಪ್ರತಿಯೊಬ್ರು ಮನೆಯಲ್ಲೇ ಮಾಡ್ತಾರೆ, ಹೋಟೆಲ್ ತರನೇ ಇರಲ್ಲ ಜಾಗ. ಯಾಕಂದ್ರೆ ನಾವು ನಮ್ಮ ಫ್ಯಾಮಿಲಿನ ಕರ್ಕೊಂಡು ಮಾಡೋದು ಸರ್. ನಾವು ಹೊರಗಡೆಯಿಂದ ಯಾವ ಕಸ್ಟಮರ್ ಇದು ಕೆಲಸ ಮಾಡೋ ಇಟ್ಕೊಂಡು ಮಾಡಲ್ಲ, ಎಲ್ಲ ಮನೆಯವರೇ ಮಾಡೋದು. ಅಂದ್ರೆ ಓಕೆ. ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಸರ್? ಇದು ಸಿಂಧನೂರು ರೋಡ್, ಡಿಗ್ರಿ ಕಾಲೇಜ್ ಆಪೋಸಿಟ್. ಓಕೆ. ರಾಯಚೂರು ಡಿಸ್ಟ್ರಿಕ್ಟ್, ಮಾನ್ವಿ ಸರ್. ಮಾನ್ವಿಯಲ್ಲಿ? ಹಾಂ, ಮಾನ್ವಿ. ಓಕೆ. ಇದರ ಟೈಮಿಂಗ್ ಸರ್? ಟೈಮಿಂಗ್ ಸರ್ ಬೆಳಗ್ಗೆ 12 ಗಂಟೆಯಿಂದ 4:30 ವರೆಗೂ, ಆಮೇಲೆ 7:30 10 ಗಂಟೆವರೆಗೂ ಸರ್. 10 ಗಂಟೆ ರಜೆ ಗಿಜೆ ಯಾವುದಿಲ್ಲ? ರಜಾ ಅಮಾವಾಸ್ಯೆ ದಿನ ಸರ್. ಓ, ಅಮಾವಾಸ್ಯೆ ದಿನ ರಜೆ. ಯಾಕಂದ್ರೆ ನಾವು ಅಂಬಾಭವಾನಿ ಆರಾಧ ದೇವರ ಪೂಜೆ ಮಾಡಿದ್ವಿ ಸರ್, ಆ ಕಾರಣದಿಂದ ಅಮಾವಾಸ್ಯೆ ದಿನ ರಜೆ ಮಾಡ್ತೀವಿ. ರಜೆ ಮಾಡ್ತೀರಾ? ಓಕೆ, ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ನಾವು ಆರ್ಡರ್ ಮಾಡಿದ್ದ ಐಟಮ್ ಎಲ್ಲ ಬಂತು. ಸಾವ್ಜಿ ಊಟಗಳು ಸುಮಾರು ತಿಂಗಳುಗಳಾಗೋಯ್ತು. ನಾನಂತೂ ತಿಂದೆ ಲಾಸ್ಟ್ ಈ ಹುಬ್ಳಿ ಧಾರವಾಡ ಆ ಸೈಡ್ ಹೋದಾಗ ನಾನು ತಿಂದಿದ್ದು. ಆ ಮಸಾಲ, ಆ ಘಮ ಅಂದ್ರೆ ಒಂಥರ ಚೆನ್ನಾಗಿರುತ್ತೆ. ಮೇನ್ ಇವರಲ್ಲಿ ಡ್ರಾಬ್ಯಾಕ್ ಅನ್ಸೋದು, ಹೆವಿ ಮಸಾಲ ಹಾಕ್ಬಿಡ್ತಾರೆ, ಗೋರ್ ಹೋಗಿರುತ್ತೆ ನೋಡ್ಬೇಕಾದ್ರೆ. ಅಷ್ಟು ಕಾನ್ಸಂಟ್ರೇಟೆಡ್ ಮಸಾಲ ಪ್ಲಸ್ ಆಯಿಲ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬಟ್ ಟೇಸ್ಟ್ ಅಂತೂ ಸೂಪರ್ ಮಾಡಿರ್ತಾರೆ. ಈಗ ನಾನು ಯಾವ್ದು ತೊಗೊಂಡಿದ್ದೆ ಅಂದರೆ ರೊಟ್ಟಿ, ಜೋಳದ ರೊಟ್ಟಿ, ಖಡಕ್ ಜೋಳದ ರೊಟ್ಟಿ. ರೊಟ್ಟಿ ರಾತ್ರಿಗೆ ಕೆಂಡದ ಮೇಲೆ ಹಾಕ್ಬಿಟ್ಟು ಗರಂ ಮಾಡಿ ಕೊಡ್ತಾರೆ. ಅದಾದಮೇಲೆ ಮಟನ್ ಕೈಮಾ ಗ್ರೇವಿ, ಅದಾದಮೇಲೆ ಗ್ರೀನ್ ಚಿಕನ್ನು, ಅದಾದಮೇಲೆ ಚಿಕನ್ ಫ್ರೈ, ಚಿಕನ್ ಕರಿ ಅಂತ ಹೇಳ್ಬೋದು. ಪ್ರಾನ್ಸು, ಸಾವ್ಜಿಲ್ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಪ್ರಾನ್ಸ್ ಫ್ರೈ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಸರ್ ಅಂತ ಹೇಳಿದ್ರು. ಲೈಟಾಗಿ ಶೇರ್ವ, ಅದಾದಮೇಲೆ ಮಿರ್ಚಿ ಅದನ್ನು ಕೊಟ್ಟಿದ್ದಾರೆ. ಮೌತ್ ವಾಟ್ರಿಂಗ್. ಬಿಸಿಲು ಬಿಸಿಲಿಗಂತೂ ತಿಡೇಕೆ ಮನಸ್ಸು ಬರಲ್ಲ. ಫಸ್ಟ್ ನಾವು ಪ್ರಾನ್ಸಿಂದ ಹೋಗ್ಬಿಡೋಣ. ನನ್ನ ಪರ್ಸ್ನಲ್ ಫೇವ್ರೇಟು, ಸಿಗಾಬಡೆ ಸಗಲಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ.
ವಾವ್. ನೆಕ್ಸ್ಟ್ ಐಟಮ್ ಆಮ್ಲೆಟ್ ಬಂತು ನಮಗೆ, ಬಿಸಿ 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 ಆಮ್ಲೆಟು, ಫುಲ್ ಆ್ಯಂಡ್ ಫುಲ್ಲು ಡೀಪ್ ಫ್ರೈ ಮಾಡಿದ್ದಾರೆ, ಆ್ಯಂಡ್ ರವೆ ಹಾಕಿ ಬೇಯಿಸಿರುವಂಥ ಒಂದು ಪ್ರಾನ್ಸು, ಸೊ ಟೆಂಪ್ಟಿಂಗು, ಆ ಕಲರು, ಆ ಕ್ರಿಸ್ಪಿ ಕೋಟಿಂಗ್ ಅಂತೂ ಟಾಪ್ ನಚ್ ಅಂತಲೇ ಹೇಳ್ಬಿಡ್ತೀನಿ. ಹಂಗೆ ತೊಗೊಂಡು ವಿತ್ ಎರಡು ಪ್ರಾನು ಟೇಸ್ಟ್ ಮಾಡೋಣ. ಶೋ ಸ್ಟಾಪರ್, ಹೈಟೆಕ್ ಆಗಿದೆ ಗೊತ್ತಾ ಟೇಸ್ಟ್ ಅಂತೂ. ಆ ಮಸಾಲ ಟಾಪ್ ನಾಚು, ಅದರಲ್ಲಿ ಹಾಕಿರುವಂಥ ರವೆ ಕೋಟಿಂಗ್ ಹೇಗಿದೆ ಗೊತ್ತಾ, ಫುಲ್ ಆ್ಯಂಡ್ ಫುಲ್ ಕ್ರಿಸ್ಪಿಯಾಗಿ ಕರುಮ್ 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 ಅಂತ ಇರುತ್ತೆ. ಆ್ಯಂಡ್ ಅದರಲ್ಲಿ ನಿಮಗೆ ಕರಿಬೇ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಬಿಡ್ತಾರೆ. ಆಗ ಅಮ್ಮ ಒಂದು ಲಿಟ್ರಲಿ ಹಾಗೆ ಹೊಡಿಯುತ್ತೆ. ಎಕ್ಸ್ಟ್ರಾ ಪ್ಲೇಟ್ ಇಸ್ಕೊಂಡು ತಿಂತೀರಾ? ಒನ್ ಆಫ್ ದ ಬೆಸ್ಟ್ ಪ್ರಾನ್ಸ್ ಫ್ರೈ ಇಲ್ಲಿ ಬಂದರೆ ಟ್ರೈ ಮಾಡಿ. ನೆಕ್ಸ್ಟು ರೊಟ್ಟಿ ಹಾಕ್ಕೊಂಡು ಲೈಟಾಗಿ ಗ್ರೇವಿ ಹಾಕ್ಕೊಂಡು ಟ್ರೈ ಮಾಡೋಣ. ಹಂಗೆ ತೊಗೊಂಡು, ಇದಂತೂ ನಾರ್ಮಲ್ ರೊಟ್ಟಿ, ಅದನ್ನು ವಾಪಸ್ ಕೆಂಡ ಇಲ್ಲಾಂದರೆ ಬೆಂಕಿಗೆ ಹಾಕ್ಬಿಟ್ಟು ಸುಟ್ಬಿಟ್ಟು ಕೊಡ್ತಾರೆ, ಅದು ತುಂಬ ಪಾಪ್ಯುಲರು. ಇದೇ ನೀವು ಸೋಲಾಪುರ ಕಡೆ ಹೋಗ್ಬಿಟ್ರೆ ಇದನ್ನು ಬಿಸ್ಕೊಟ್ ರೊಟ್ಟಿ ಅಂತ ಹೇಳ್ತಾರೆ. ಒಂದು ಡಿಶ್ಶು ಬೇಜಾನ್ ಹೆಸರುಗಳು. ಫಸ್ಟ್ ಈ ಕೈಮಾ ಉಂಡೆ ಜೊತೆಗೆ ಹಾಕೊಳ್ಳೋಣ. ವಾವ್, ಆ ಮಸಾಲ ನೋಡಿ, ಬರೀ ಮಸಾಲನೇ, ಸಾವ್ಜಿ ಅಂದ್ರೇ ಮಸಾಲ. ಹಂಗೆ ತಗೊಂಡು ಎರಡು ಉಂಡೆ ನನ್ನ ಪ್ಲೇಟ್ಗೆ ಹಾಕಿ ಈ ಗ್ರೇವಿ ಹಿಂಗೆ ಸ್ನಾನ ಮಾಡಿಸಿ ಲೈಟಾಗಿ ಅದರೊಟ್ಟಿಗೆ ಇದೊಂದು ಹಾಕೊಳ್ಳೋಣ. ಅದು ಹಿಂಗೆ ಇದು ಚಿಕನ್ ಅಂತ ಅನಿಸುತ್ತೆ, ಚಿಕನ್ನೇ, ಚಿಕನ್ ಕರಡು ಅಂತ ಅನಿಸುತ್ತೆ ಗೈಸ್. ಇದಂತೂ ಆಯಿಲಿ ಕಂಟೆಂಟ್ ನೋಡಿ ಎಷ್ಟಿದೆ, ಬಟ್ ಇವರಿಗಂತೂ ಇದೇ ತುಂಬ ಇಷ್ಟಪಡ್ತಾರೆ. ನಾನು ಎಷ್ಟು ಸಾವಿಜಿ ಟ್ರೈ ಮಾಡಿದ್ರು ಪ್ರತಿಯೊಂದು ಜಾಗದಲ್ಲೂ ನನಗೆ ಸಿಗಾಬಿಟ್ಟೆ ಇಷ್ಟ ಟೇಸ್ಟ್ ಅಂತೂ. ಹಿಂಗೆ ರೊಟ್ಟಿ ತೊಗೊಂಡು ಇದೊಂದು ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾರೆ, ಇವಾಗ ಅದಾಗಲ್ಲ. ಲೆಟ್ಸ್ ಟೇಸ್ಟ್ ದಿಸ್. ಕ್ರೇಜಿ ಕಾನ್ಸಂಟ್ರೇಟೆಡ್ ಮಸಾಲ. ನಾನು ಹೇಳ್ದಂಗೆ ಮಸಾಲ ಅಲ್ಲಿ ಫುಲ್ ಆ್ಯಂಡ್ ಫುಲ್ ಇಂಟ್ರೆಸ್ಟ್ ತೋರಿಸಿರ್ತಾರೆ. ಆ ಮಸಾಲ ಅಂತೂ ಹೋಮ್ಲಿಯಾಗಿ ಅಷ್ಟು ಟೇಸ್ಟಾಗಿ ಸೂಪರ್ ಆಗಿರುತ್ತೆ. ಕೈಮಾಕಿ ಮಾಡಿರುವಂಥ ಒಂದು ಗ್ರೇವಿ, ಕಾನ್ಸಂಟ್ರೇಟೆಡ್ ಮಸಾಲ ಜೊತೆಗೆ ಆ ಮಟನ್ ಫ್ಲೇವರ್ ಅಂತೂ ಅಷ್ಟು ಇಳಿದಿದೆ. ಈಗ ಕೈಮಾ ಒಟ್ಟಿಗೆ ಟೇಸ್ಟ್ ಮಾಡಬೇಕು ಹೇಗಿದೆ ಅಂತ ನೋಡಿ. ವಾವ್, ಫುಲ್ ಆ್ಯಂಡ್ ಫುಲ್ ಅದರಲ್ಲಿ ಹಾಕಿರುವಂಥ ಸ್ಪೈಸಸ್ ಸ್ಟಫ್ ಮಾಡಿಬಿಟ್ಟು ಹಾಗೇ ಉಂಡೆ ಮಾಡಿ ಬೇಯಿಸಿ ಕೊಟ್ಟಿರುವಂಥದ್ದು ಬೇಸಿಕಲಿ ಫ್ಯಾನು ಮಟನ್ ಕೈಮಾಗೆ. ಟೇಸ್ಟ್ ಮಾಡೋಣ. ಮಟನ್ ಫ್ಲೇವರು ಹೆವಿ ಇದೆ, ಆ ಒಂದು ಜ್ಯೂಸಿ ಮೀಟ್ ಫ್ಲೇವರ್ ಅಂತೂ ಸಿಗಾಬಡೆ ಇದೆ, ಬಟ್ ಮಸಾಲ ಭರಿತವಾಗಿರುತ್ತೆ, ಸ್ಪೈಸಿ ಆಗಿದೆ, ಸ್ವಲ್ಪ ಜಾಸ್ತಿ ಸ್ಪೈಸಿ ಆಗಿದೆ ಅಂತಲೇ ಹೇಳ್ಬಿಡ್ತೀನಿ. ಬಟ್ ಬೆಸ್ಟ್ ಕೈಮಾ, ಬೆಸ್ಟ್ ಟೇಸ್ಟ್ ಕೈಮಾ ಅಂತಲೇ ಹೇಳ್ಬಿಡ್ತೀನಿ. ಆ ಸ್ಪೈಸಸ್ ಒಟ್ಟಿಗೆ ಸ್ವಲ್ಪ ಮಟನೇ ಜಾಸ್ತಿ ಇದೆ, ಹಂಗಿದ್ರೇ ಒಂಥರ ಮಜಾ ಅಂತ ಹೇಳ್ಬಿಡ್ತೀನಿ. ಏ ರೊಟ್ಟಿ ಒಟ್ಟಿಗೆ ಮಟನ್ ಕೈಮಾ ಗ್ರೇವಿ, ಎಂಜಾಯ್. ಬೇಡಿ ನೋಡ್ತಿರೋವಾಗ ನಿಮ್ಗೆ ಅಲ್ಲಿ ಸಾಬ್ಜಿ ಫುಡ್ ಇಷ್ಟ ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ಮಾನ್ವಿ ಕಡೆ ಬಂದರೆ ಒಂದು ಬೆಸ್ಟ್ ಸಾಬ್ಜಿ ಪಾಯಿಂಟು, ಟ್ರೈ ಮಾಡಿ. ಪ್ರಾನ್ಸು ಎ ಕ್ಲಾಸ್ ಟೇಸ್ಟು. ಇದು ರೊಟ್ಟಿಗೆ ಹಂಗೆ ಚಿಕನ್ ಕರಡು, ವೇರಿಯೇಷನ್ ಆಗುತ್ತೆ ನಿಮಗೆ ಕ್ಲೀನಾಗಿ. ಮಟನ್ ಅಂದ ತಕ್ಷಣ ಮೀಟಿ ಫ್ಲೇವರ್ ಒಂಥರ ಸ್ಟ್ರಾಂಗ್ ಆಗಿರುತ್ತೆ, ಚಿಕನ್ ಅಂದರೆ ಸ್ವಲ್ಪ ಲೈಟ್ ಇರುತ್ತಂತ ನನ್ನ ಅನಿಸಿಕೆ. ತಿನ್ನಬೇಕಾದ್ರೆ ನೀವು ಕರೆಕ್ಟಾಗಿ ಗಮನಿಸಿದ್ರಂತೂ ಫೀಲ್ ಆಗ್ತೀರ, ಹಂಗಿರುತ್ತೆ. ಸ್ಟ್ರಾಂಗು, ಸ್ವಲ್ಪ ಹೆವಿ ಮಸಾಲ, ಚಿಕನ್ ತಿನ್ನಿ ಒಂಥರ ಲೈಟಾಗಿರುತ್ತೆ, ಇದು ಮಸಾಲೆ ಭರಿತವಾಗಿ ಥಿಕ್ ಆಗಿರುತ್ತೆ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ನಾಚು. ತಗೊಂಡು ರೊಟ್ಟಿಗೆ ನಮ್ಮ ಬೆಂಗಳೂರು ಕ್ಲೈಮೇಟ್ಗೆ ಈ ಥರ ಕಾರ್ ಕಾರವಾಗಿ ತಿಂದ್ರಂತೂ ಅಲ್ಟಿಮೇಟ್ ಆಗಿರುತ್ತೆ. ತಗೊಂಡು ವಿತ್ ಚಿಕನ್ ಎ ಕ್ಲಾಸ್ ಕ್ವಾಲಿಟಿ.
ಪ್ರಾಪರಾಗಿ ಬೇಯಿಸಿದ್ದಾರೆ. ಒಂದು ಸಾಫ್ಟ್ನೆಸ್ಸು, ಜ್ಯೂಸಿ ಚಿಕನ್ ಜ್ಯೂಸಿನೆಸ್ ಫೀಲ್ ಆಗ್ತೀರ ಅದ್ರ ಒಟ್ಟಿಗೆ. ಆ ಮಸಾಲಾನು ಇಳಿದಿರುತ್ತೆ ಒಳಗಡೆ, ಒಂದು ಸಖತ್ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲಿಗೊಂತು ಈ ಥರ ತಿಂದ್ಬಿಟ್ರೆ ಆಗದೇ ಇಲ್ಲ. ಮಸಾಲ ಇಷ್ಟ ನನಗೆ, ನಾನ್ ವೆಜ್ ಪ್ರಾಪರ್ ನಾನ್ ವೆಜ್ ತಿನ್ಬೇಕಾದ್ರೆ ಇದನ್ನ ಟ್ರೈ ಮಾಡಿ. ಮಟನ್ ಐಟಮ್ಸ್ಗಂತಲೇ ಇರುವಂಥ ಜಾಗನೇ ಈ ಸಾಫ್ಜಿ ಹೋಟ್ಲುಗಳು. ಆಮ್ಲೆಟ್ ಕೊಟ್ಟಿದ್ದಾರೆ, ಎಷ್ಟು ಚಿಲ್ಲಿ ಕಾಣಿಸ್ತಾ ಇತ್ತು ಗೊತ್ತಿಲ್ಲ ಇಲ್ಲಿರೋ ಅಂತ. ಯಪ್ಪ ಹೆವಿ ಖಾರ ತಿಂತಾರೆ ಗುರು ಈ ಏರಿಯಾ ಕಡೆ ಇರೋರು. ಹೆವಿ ಮೆಣಸಿನ ಹಾಕಿದ್ದಾರೆ, ಬಟ್ ಒಂಥರ ಬೆಸ್ಟ್ ಟೇಸ್ಟಲ್ಲಿ ಇದೆ ಅಂತಲೇ ಹೇಳ್ಬೋದು. ಚಪಾತಿ, ಹಾಂ ಸರ್ ಸಾಕು ಸರ್, ಜಸ್ಟ್ ವೈಟ್ ರೈಸ್ ಮಾತ್ರ ತೊಗೊಂಬರ ಸರ್. ನಮಗೆ ಚಪಾತಿ ಈ ಸಾಫ್ಜಿ ಕಡೆ ಆಗಲಿ ಈ ಕಲಬುರಗಿ ಕಡೆ ಹೋದರೆ ಅಂತೂ ಚಪಾತಿ ಅಷ್ಟು ಸೂಪರಾಗಿರುತ್ತೆ. ಲುಕ್ ಅಟ್ ದ ಸೈಜ್, ಎಷ್ಟು ದೊಡ್ಡ ಚಪಾತಿ ನೋಡಿ, ಅಷ್ಟು ತೆಳುವಿರುತ್ತೆ, ಅಷ್ಟು ಪ್ರಾಪರಾಗಿ ಮಾಡಿರ್ತಾರೆ. ನಮ್ಮ ಮನೆಗಳಲ್ಲಿ ಆಗಲಿ ನಮ್ಮ ಬೆಂಗಳೂರು ಕಡೆ ಆಗಲಿ ಈ ಥರ ಅಂತೂ ನಿಮಗೆ ಸಿಗಲ್ಲ. ಟಿಶ್ಯೂ ಪೇಪರ್, ಒಂದು ಟವಲ್, ವೆಯ್ಟ್ಲೆಸ್ ಟವಲ್ ಯಾವ ಥರ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇರುತ್ತೆ. ಸಖತ್ತಾಗಿ ಮಾಡಿರ್ತಾರೆ ಇದಂತೂ. ಇದರೊಟ್ಟಿಗೆ ಈ ಚಿಕನ್ ಗ್ರೇವಿ ತಗೊಂಡು, ಚಿಕನ್ನು ತಗೊಂಡು ನಿಜ ಹೇಳ್ತೀನಿ ಅಲ್ಟಿಮೇಟ್ ಆಗಿರುತ್ತೆ. ಬೆಸ್ಟ್ ಚಪಾತಿ ಬಂತು, ಮಸ್ತ್ 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 ಟ್ರೈ ಮಾಡಿ. ಕಡಕ್ ರೊಟ್ಟಿ ಇಷ್ಟ ಆಗಿಲ್ಲ ಸೆಟ್ ಆಗಲ್ಲ ನಿಮಗೆ, ಚಪಾತಿ ಟ್ರೈ ಮಾಡಿ, ಅಷ್ಟೇ ಆಪ್ಟ್ ಆಗಿದೆ ನಮ್ಮಂತೂ. ಮಸ್ತ್ ಟ್ರೈ, ಒಂದು ಬೆಸ್ಟ್ ಚಪಾತಿ, ಸಾಫ್ಟೆಸ್ಟ್ ಚಪಾತಿ. ಈ ಗ್ರೇವಿಗೆ ಇಷ್ಟು ಮಸಾಲಾಗೆ ಚಪಾತಿ ಇದ್ರೇ ಮಜಾ. ಸೂಪರ್ ವೈಟ್ ರೈಸ್ ಟೈಮ್, ಇವೆಲ್ಲ ತಿಂದ್ಬಿಟ್ಟು ಲಾಸ್ಟ್ ಒಂದು ವೈಟ್ ರೈಸ್ ತಿಂದ್ರೇ ಒಂದು ಕ್ಲೀನ್ ಫಿನಿಷಿಂಗ್, ಒಂದು ಹ್ಯಾಪಿ ಎಂಡಿಂಗ್ ಆಗಿರುತ್ತೆ ನಮಗಂತೂ. ಇದಂತೂ ತಗೊಂಡು ಇದರೊಟ್ಟಿಗೆ ಇಲ್ಲಿ ಮಟನ್ ಕರಡು ಅಂತ ಒಂದು ಕೊಟ್ಟಿದ್ದಾರೆ ಗೈಸ್ ಇಲ್ಲಿ ನೋಡಿ, ಫುಲ್ ಅಂಡ್ ಫುಲ್ಲು ತಿಕ್ಕು ಈ ಮಟನ್ ತಗೊಂಡು. ಏ ನಲ್ಲಿನೂ ಹಾಕ್ಕೊಂಡು ಫಸ್ಟ್ ಲೈಟಾಗಿ ಟ್ರೈ ಮಾಡೋಣ. ಅದ ನಂತರ ಇಲ್ಲಿ ಹಂಪ್ಟಿ ಅಂತ ಒಂದು ಐಟಮ್ ಕೊಟ್ಟಿದ್ದಾರೆ ಗೈಸ್, ಸಾಂಬಾರ್ ಅಂತಾರಂತೆ ಇವ್ರ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ ರೈಸ್ಗೆ, ಟ್ರೈ ಮಾಡಿ ಅಂತ ಹೇಳಿದ್ರು. ಇದು ನಂತರ ಸ್ವಲ್ಪ ಹಾಕ್ಕೊಂಡು ಆ ಚಿಕನ್ ಒಟ್ಟಿಗೆ ತಿಂದು ನಾವು ಮುಗಿಸೋಣ. ಫಸ್ಟು ಲುಕ್ ಅಟ್ ದಿಸ್ ಗೈಸ್, ಹೇಗಿರುತ್ತೆ ನೋಡಿ. ಜಸ್ಟ್ ಒಂದು ಲೈಟ್ ಪ್ರೆಸ್ಸಲ್ಲಿ ನಿಮಗೆ ಮಟನ್ ಬೆಂದಿರೋದು ಗೊತ್ತಾಗೋಗುತ್ತೆ. ಬೆಸ್ಟ್, ವಾವ್, ಟೆಂಡರಿ ಮೀಟು ಅಷ್ಟು ಸಾಫ್ಟ್ ಇದೆ, ಪ್ರಾಪರಾಗಿ ಬೇಯಿಸಿದ್ದಾರೆ. ತಗೊಂಡು ಮಿಕ್ಸ್ ದಿಸ್, ಲೆಟ್ಸ್ ಟೇಸ್ಟ್ ದಿಸ್. ವಾವ್, ಬೋರ್ ಆಗಿದೆ ನೋಡಬೇಕಾದ್ರಂತೂ ಭಯಂಕರವಾಗಿ. ಒಂದು ಒಳ್ಳೆ ಶೇರ್ವ, ಲೈಟಾಗಿದೆ ತಿಕ್ಕಿಲ್ಲ, ಬಟ್ ಆ ಶೇರ್ವ ಅಂತೂ ಸೂಪರ್ ಆಗಿದೆ ವೈಟ್ ರೈಸ್ ಒಟ್ಟಿಗೆ ತಿನ್ನಕ್ಕೆ. ಮಟನ್ ಫ್ಲೇವರ್ ಸ್ಟ್ರಾಂಗು, ಹೇಗೆ ಬೀಂದಿದೆ ಗೊತ್ತಾ ಮಟನ್ ಅಂತೂ ಇಲ್ಲಿ. ಮೀಟು, ಒಂದು ಲೈಟ್ ಮೀಟು, ಒಂದು ಸಾಫ್ಟ್ನೆಸ್ ಆಗಿರುತ್ತೆ, ಆ ಜ್ಯೂಸಿ ಆಗಿರುತ್ತೆ. ಬಟ್ ರೈಸ್ ಒಟ್ಟಿಗೆ ಮಟನ್ ಕರ್ಡು ಟ್ರೈ ಮಾಡಿ, ಅಲ್ಟಿಮೇಟ್ ಟೇಸ್ಟು. ಹೆವಿ ಮಸಾಲ ಹಾಕಿದ್ರು ಕೂಡ ಅದರಲ್ಲಿ ಅಂಟಲ್ಲ ನಿಮಗೆ. ಒಂದು ಸಿಂಪಲ್ಲಾಗಿ ಲೈಟಾಗಿರುತ್ತೆ ವೈಟ್ ರೈಸ್ ಒಟ್ಟಿಗೆ ತಿನ್ನಬೇಕಾದ್ರಂತೂ. ಅದ್ರ ಜೊತೆ ಟ್ರೈ ಮಾಡಿ, ಚೆನ್ನಾಗಿದೆ. ಇದೊಟ್ಟಿಗೆ ಇದು ಸಾಂಬಾರು ರಸಮ್ ಫ್ಯೂಷನ್ ಇದ್ದಂಗಿದೆ ಇದಂತೂ. ಒಟ್ಟಾಗಿ ಮಿಕ್ಸ್ ಮಾಡಿಕೊಂಡು ಬೆವರು ಕಾಣುತ್ತೆ. ಹೆವಿ ಸೆಕೆ ಗುರು, ಹಂಗೆ ವಿತ್ ಚಿಕನ್ ಪೀಸು ತಗೊಂಡು ರೊಟ್ಟಿಗೆ. ಓ ಹೋ ಹೋ,
ಶೋ ಸ್ಟಾಪರ್ ಐಟಮ್ಸ್ ಅಂತ ಹೇಳ್ತೀನಿ ನೋಡಿ ನಿಮಗೆ. ಪ್ರಾನ್ಸ್ ಟ್ರೈ ಮಾಡಿ ಅಲ್ಟಿಮೇಟು, ವೈಟ್ ರೈಸ್ ಒಟ್ಟಿಗೆ ಮಟನ್ ಕರ್ಡು, ಸರಿ ವೈಟ್ ರೈಸ್ ಒಟ್ಟಿಗೆ ಮಟನ್ ಕರ್ಡು, ವೈಟ್ ರೈಸ್ ಒಟ್ಟಿಗೆ ಈ ಸಾಂಬಾರು, ಅದ್ರ ಜೊತೆಗೆ ಚಿಕನ್ ಹಿಡ್ಕೊಂತ ಇದ್ರಂತೂ ಕಳೆದೋಗ್ತಿರೋ ಬೆಸ್ಟ್ ಟೇಸ್ಟಲ್ಲಿರುವಂಥ ಒಂದು ಐಟಮ್ಸು. ಪ್ರಾಪರ್ ಕಾಂಬಿನೇಷನ್ ಆಫ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬಿಡ್ತೀನಿ ಇದ್ರ ಜೊತೆಗೆ. ವೈಟ್ ರೈಸ್ ಒಂದು ಈಗ ತಿಂದ್ರೆ ಮಜಾ. ಇದಂತೂ ಅಚಾನಕ್ಕಾಗಿ ಬಂದು ಮಾಡ್ತಿರುವಂಥ ಒಂದು ಸ್ಪಾಟು, ಬಿಕಾಸ್ ನಮ್ಮ ಲಿಸ್ಟಲ್ಲಿ ಇದಿರಲೇ ಇಲ್ಲ. ಮಾನ್ವಿಲ್ ನಾವು ಬೇರೆ ಸ್ಪಾಟ್ ಹುಡುಕ್ತಾ ಇದ್ದೀವಿ. ಇದು ಸಾಬ್ಜಿ ಚೆನ್ನಾಗಿದಿರುತ್ತೆ, ಹೋಗಿ ಟ್ರೈ ಮಾಡೋಣ ಅಂತ ಹಂಗೆ ಕೇಳ್ತಿರ್ಬೇಕಾದ ಸಜೆಷನ್ ಬಂದಿದ್ದು ಒಂದು ಸ್ಪಾಟು. ಬೆಸ್ಟ್ ಜಾಗ ಮಾನ್ವಿಲ್ ಅದ್ರ ವೀಡಿಯೋಸ್ ನೋಡಿದ್ದಾರೆ, ಈ ಜಾಗದ ಬಗ್ಗೆ ಕೇಳಿದ್ರು ಅಂತ ಟೇಸ್ಟ್ ಮಾಡಿದ್ರು. ಜಸ್ಟ್ ಕಮ್ಮಿ ಟೇಸ್ಟ್ ಮಾಡಿದೆ ಅಂದರೆ ಇದೊಂದು ಸಾಬ್ಜಿ ಜಾಗ ಇದೆ, ಬೆಸ್ಟ್ ಆಗಿದೆ, ಬಂದು ಟೇಸ್ಟ್ ಮಾಡಿ. ಜಾಗದ ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಜಸ್ಗೆ ಒಂದು ಚೆಕ್ ಇರೋದು ಗೈಸ್. ಬೆಸ್ಟ್ ಸ್ಪಾಟ್, ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್ ಗುರು, ಬೆಸ್ಟ್ ಆಗಿದೆ.